ಬೈಪಾಸ್ ಮಾಡಬಾರದು ಅನ್ನೋ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡ್ತೇವೆ ನೋಡಿಪ್ಪ ನಾವು ನೆನೆ ಲಾಂಚ್ ಮಾಡಬೇಕು ಅಂತಿದ್ದೋ ಅಪ್ಲಿಕೇಶನ್ ಕೊಡಬೇಕು ಅಂತಿದ್ದೋ ಪ್ರಿಂಟ್ ಮಾಡಿಸಿದ ಅಪ್ಲಿಕೇಶನ್ ನೆನ್ನೆಯಿಂದನೇ ಲಾಂಚ್ ಮಾಡಬೇಕು ಈ ಸೇವಾ ಕೇಂದ್ರ ಪ್ಲಸ್ ಇವೆಲ್ಲ ಏನೇನು ಇದೆಯಲ್ಲ ಅವರ ಕೈಯಲ್ಲಿ ದಿನಕ್ಕೆ 200 ಮೇಲೆ ಅವರ ಕೈಯಲ್ಲಿ ಮಾಡ್ಕೊಳ್ಳಕ ಆಗ್ತಿಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ 200 ಮೇಲೆ ಅವರು ಮಾಡಕ ನಾವು ಹೋಗಿ ಜನರನ್ನ ಹೆಣ್ಣು ಮಕ್ಕಳನ್ನ ಅಲ್ಲಿ ಕ್ಯೂ ನಿಲ್ಲಿಸಿ ಅಲ್ಲೆಲ್ಲ ಕರಪ್ಷನ್ ಗೆಲ್ಲ ಅವಕಾಶ ಕೊಟ್ಟು ಇದೆಲ್ಲ ಬಹಳ ಸಮಸ್ಯೆಗಳಿದೆ ಎರಡು ದಿನ ಮೂರು ದಿನ ಲೇಟ್ ಆಗಬಹುದು ಅದಕ್ಕೆ ಎಲ್ಲ ಆನ್ಲೈನ್ ಏ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ಬಾಪು ಕೇಂದ್ರ ಕೂಡ ಇದೆ ಆನ್ಲೈನ್ ಇದೆ ನಿಮಗೆ ನೀವು ಅನ್ಲೋಡ್ ಮಾಡ್ಕೊಳ್ಳಕ್ಕೆ ಈಗ ನೀವು ಇಲ್ಲಿ ಬಂದಿದ್ದೀರಿ ಹೆಣ್ಣು ಮಕ್ಕಳು ನೀವೇ ನಿಮ್ದು ಅಪ್ಲಿಕೇಶನ್ ನೀವೇ ಲೋಡ್ ಮಾಡ್ಕೊಳ್ಳಕ್ಕೆ ಒಂದು ಆಪ್ ಕೂಡ ಮಾಡಬೇಕು ಅಂತ ಇದ್ದೀವಿ ಅದಲ್ಲದೆ ಈ ಅರ್ಜಿಗಳು ಕೊಟ್ಟರೆ ಏನಾಗ್ತದೆ ಕೆಲವರು ಹೋಗಿ ಮಾರ್ಕೊಳಕ್ ಪ್ರಯತ್ನ ಪಡ್ತಾರೆ ಈಗ ಕಾರ್ಡ್ಗಳಿಗೆಲ್ಲ ಆಗಲೇ ನಮ್ಮ ಕಾರ್ಡ್ ಸಿಕ್ಕಲಿಲ್ಲ ನಮ್ಮ ಕಾರ್ಡ್ ಸಿಕ್ಕಲಿಲ್ಲ ಅಂತ ಕೆಲವು ಬಿಜೆಪಿಯವರು ದಳದವರು ನಮ್ಮ ಲೀಡರ್ಗಳ ಮನೆ ಬಾಗಿಲಿಗೆ ತಿರುಗ್ತಾ ಇದ್ದಾರೆ ಅದಕ್ಕೆ ಅವರ ಅಪ್ಲಿಕೇಶನ್ನ ಅವರೇ ಆನ್ಲೈನ್ ಅಲ್ಲಿ ಮಾಡ್ಕೊಳಕ್ಕೆ ಒಂದು ಅವಕಾಶ ಜೊತೆಗೆ ನಮ್ಮ ವಾಲೆಂಟ್ ಪ್ರತಿನಿಧಿಗಳು ನಮ್ಮ ಪ್ರಜಾಪ್ರತಿನಿಧಿಗಳು ಏನಿದ್ದಾರೆ ಅವರು ಕೂಡ ಕೆಲವರಿಗೆ ಹೋಗಿ ಸಹಾಯ ಮಾಡಬಹುದು ಅವ್ರ ಫೋನ್ ಎತ್ಕೊಂಡೋಗಿ ಕೆಲವರ ಹತ್ರ ಇದಿರಲ್ಲ ಅವ್ರದೇ ಓಟಿಪಿ ತಗೊಂಡು ಅವ್ರದೇ ನಂಬರ್ ಎಂಟರ್ ಮಾಡಿ ಅವರು ಕೂಡ ಸಹಾಯ ಮಾಡಲಿಕ್ಕೆ ಈಗ 22 ರೂಪಾಯಿ ಅನ್ನೋ ಸರ್ಕಾರ ಕೊಡ್ತಾ ಇದೆ ಕೆಲವು ವಾಲಂಟಿಯರು ಇವರು ವಾಲಂಟಿಯರು ಇವರು ಹೋಗಿ ಇವ್ರ ಹತ್ರ ಒಂದು ಫೋನ್ ಇತ್ತು ಅಂದ್ರೆ ಇವರು ಕೂಡ ಆ ವೋಟರ್ ಲಿಸ್ಟ್ ತೆಗೆದುಕೊಂಡು ಅವರು ಎಂಟರ್ ಮಾಡಬಹುದು ಅವರು ಎಂಟರ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದೀವಿ ಆದಷ್ಟು ಆಮೇಲೆ ಇದನ್ನ ಟೈಮ್ನ ನಾವು 15ಕ್ಕೆ ಕ್ಲೋಸ್ ಮಾಡಕ್ಕೆ ಹೋಗುದಿಲ್ಲ ಈಗ 15ನೇ ತಾರೀಕಿಗೆ ಕ್ಲೋಸ್ ಮಾಡಬೇಕು ಅಂತಿದೀವಲ್ಲ ಸ್ವಲ್ಪ ಫ್ರೀ ಆಗಿರಲಿ ಯಾಕೆಂದ್ರೆ ಅಪ್ಲಿಕೇಶನ್ ತೆಗೆದುಕೊಂಡು ಪ್ರೋಸೆಸ್ ಮಾಡಬೇಕಾದ್ರೆ ಸ್ವಲ್ಪ ತಿರ್ಗಾ ಅದ್ಕೊಂಡು ಹೋಗಿ ಅರ್ಜಿ ಕೊಡೋದು ಈಗ ಆನ್ಲೈನ್ ಮಾಡೋದ್ರ ದೃಷ್ಟಿಯಿಂದ ಎಲ್ಲ ಡಾಕ್ಯುಮೆಂಟೇಷನ್ ಅಲ್ಲಲ್ಲೇ ಕರೆಕ್ಷನ್ ಆಗಿಬಿಡ್ತದೆ ಸೊ ಆಗ ಟೈಮ್ ಉಳಿತದೆ ನಮಗೆ ಅದಕ್ಕೆ ನಾವು 15ಕ್ಕೆ ಕ್ಲೋಸ್ ಮಾಡೋದಿಲ್ಲ ಇನ್ನ ಬಿಡ್ತೀವಿ ನಾವು ಯಾವಾಗ ಯಾವಾಗ ಬೇಕೋ ಕೆಲವರು ಹೆಂಗ್ ಬೇಕೋ ಎಂಟರ್ ಮಾಡಲಿ ಕೆಲವು ವಿದ್ಯೆ ಇಲ್ಲದೆ ಹೋದವ್ರಿಗೆ ಮತ್ತೊಂದಿಗೆ ನಮ್ಮ ಇವರು ಪ್ರತಿನಿಧಿಗಳು ಅದಕ್ಕೆ ಜಿಲ್ಲಾ ಮಂತ್ರಿಗಳಿಗೆ ಜವಾಬ್ದಾರಿಯನ್ನು ವಹಿಸ್ತೀವಿ ಅದಕ್ಕೆ ಕಂಪ್ಲೀಟ್ ಸಿಸ್ಟಮ್ ಅನ್ನ ಮಾಡ್ತಾರೆ ಸೊ ಎಲ್ಲರಿಗೂ ಒಂದು ಕೂಡ ಅವಕಾಶ ಮಾಡಿಕೊಡ್ತೀವಿ ನೋಡಪ್ಪ ಬಿಜೆಪಿ ನಾಯಕರು ಆರೋಪ ಏನಾದ್ರು ಮಾಡಲಿ ನಾನು ಬಿಜೆಪಿ ನಾಯಕರಿಗೆ ತಮ್ಮ ಮುಖಾಂತರ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ ಮೊದಲು ಅವ್ರು ಭರವಸೆ ಕೊಟ್ಟಿದ್ರಲ್ಲ 15 ಲಕ್ಷ ರೂಪಾಯಿ ಕೊಡ್ತೀವಿ ಆದಾಯ ಡಬಲ್ ಮಾಡ್ತೀವಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ದಯವಿಟ್ಟು ಅವ್ರು ಮಾತಾಡಬೇಕು ಅದ್ರ ಬಗ್ಗೆ ಉತ್ತರ ಕೊಡಬೇಕು ನುಡಿದಂತೆ ನಡಿಬೇಕು ಬಸವಣ್ಣ ನಾಡಿನವರು ಅವರಲ್ಲ ದಯವಿಟ್ಟು ಬ್ಲಾಕ್ ಮನಿನ ಇದು ಎಲ್ಲಿಗೆ ತಂದ್ರು ಯಾರಿಗೆ ಕೊಟ್ಟರು ಇನ್ನ ನನ್ನ ಅಕೌಂಟ್ ದುಡ್ಡು ಬಂದಿಲ್ಲ ನಿಮ್ಮ ಅಕೌಂಟ್ ದುಡ್ಡು ಬಂದಿಲ್ಲ ಅದನ್ನ ದಯವಿಟ್ಟು ತಿಳಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಪ್ರಾರ್ಥನೆ